ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಇವತ್ತು ಎಲ್ಲರ ಮನೆಯಲ್ಲಿ ಮಾಡುವಂತಹ ಲಿಂಬೆ ಶರ್ಬತ್ತನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ರುಚಿಯಲ್ಲಿ ಮಾಡುವ, ಸೊ ಬನ್ನಿ, ಯಾಕೆ ತಡ, ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಇಲ್ಲಿ ಲಿಂಬು ಶರ್ಬತ್ ಮಾಡ್ಲಿಕ್ಕೆ ನಾನು 3 ಲಿಂಬೆ ಹಣ್ಣನ್ನು ತಗೊಂಡಿದ್ದೀನಿ. ಹಣ್ಣಾಗಿರುವಂತಹ ಲಿಂಬೆ ಹಣ್ಣಿದು ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೆ ಈ ಥರ ಇದನ್ನು ಕೈಯ ಸಹಾಯದಿಂದ ಪ್ಲಾಟ್ಫಾರ್ಮಿಗೆ ತಿಕ್ಕುವಂಥದ್ದು. ಸಾಫ್ಟ್ ಆಗ್ತದೆ, ಚೆನ್ನಾಗಿ ನೀರು ಬಿಟ್ಕೊಳ್ತದೆ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. 3 ಲಿಂಬೆ ಹಣ್ಣನ್ನು ನಾನು ಇದೇ ಥರ ಮಾಡ್ಕೊಳ್ತೇನೆ. ಅರ್ಧ ಬೌಲ್ನಷ್ಟು ಲಿಂಬೆ ಹಣ್ಣಿನ ರಸವನ್ನು ತೆಗೆದಿಟ್ಟಿದ್ದೇನೆ. 1 ಇಂಚಿನಷ್ಟು ಶುಂಠಿ, 3 ಏಲಕ್ಕಿ, 4 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ ಹಾಗೂ ಲಿಂಬೆ ಹಣ್ಣಿನ ಜ್ಯೂಸ್ ಅರ್ಧ ಬೌಲ್, 1/4 ಬೌಲ್ನಷ್ಟು ಸಕ್ಕರೆಯನ್ನು ಹಾಕಿ 4 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಇದನ್ನು ಒಂದು ಸುತ್ತು ತಿರುಗಿಸ್ಕೊಳ್ಳುವ. ತಿರುಗಿಸಿದ ನಂತರ ಸೋಸಿಕೊಂಡು ಇದನ್ನು ಕುಡಿಯತಕ್ಕದ್ದು, ಯಾಕಂದರೆ ತೆಂಗಿನಕಾಯಿ ಶುಂಠಿ ಎಲ್ಲ ಸ್ವಲ್ಪ ಇರ್ತದೆ ಅದರಲ್ಲಿ. ಹಾಗಾಗಿ ಸೋಸಿ ಗ್ಲಾಸಿಗೆ ಸರ್ವ್ ಮಾಡಿ ಐಸ್ ಕ್ಯೂಬ್ಸ್ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಕ್ಲೈಮೇಟ್ ವೇರಿಯೇಷನ್ ಇರೋದ್ರಿಂದ ಸ್ವಲ್ಪ ಕೋಲ್ಡನ್ನು ಅವಾಯ್ಡ್ ಮಾಡ್ತಾ ಇದ್ದೇನೆ. ಸೊ ಇಂಥ ಒಂದು ಲಿಂಬು ಶರ್ಬತ್ತಿಗೆ ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.